ಮೈಸೂರು December 8 ಮೈಸೂರು ಜೆಎಸ್ಎಸ್ ಅರ್ಬನ್ ಆತ್ನಲ್ಲಿಂದು ನವದೆಹಲಿ ಜವಳಿ ಅಭಿವೃದ್ಧಿ ಆಯುಕ್ತರ ಕೈಮಗ್ಗ ಜವಳಿ ಮಂತ್ರಾಲಯ ಇವರ ಸಹಯೋಗದೊಂದಿಗೆ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಯಮಿತ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಂಸ್ಕೃತಿ 2022 ವಿಶೇಷ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಲಾಯಿತು. ಉದ್ಘಾಟನಾ ಮೇಳದಲ್ಲಿ ಜೆಎಸ್ಎಸ್ ವಿದ್ಯಾಪೀಠದ ಸದಸ್ಯರಾದ ಎಂಬಿ ಜಾಬೇರಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಪಂಚಾಯತ್ನ ಸಿಇಒ ಬಿಆರ್ ಪೂರ್ಣಿಮಾ, ಜೆಎಸ್ಎಸ್ ವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬೆಟಸೂರಮಠ, ಜೆಎಸ್ಎಸ್ ವಿದ್ಯಾಪೀಠದ ಲೆಕ್ಕ ಪರಿಶೋಧನಾ ವಿಭಾಗದ ನಿರ್ದೇಶಕರಾದ ಕೆಆರ್ ಸಂತಾನಂ, ಎಸ್ ಪುಟ್ಟಸುಬ್ಬಪ್ಪ, ಡಾಕ್ಟರ್ ಎಚ್ಆರ್ ಮಹದೇವಸ್ವಾಮಿ, ಶಿವರಾಜಪ್ಪರವರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ಕುರಿತು ಜೆಎಸ್ಎಸ್ ವಿದ್ಯಾಪೀಠದ ಸದಸ್ಯರಾದ ಎಂಬಿ ಜಾಬೇರಿ ಮತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಮಾತನಾಡಿದರು. ಇವತ್ತು ವಿಶೇಷ ಕೈಮಗ್ಗ ಮೇಳ 2022 ಇದರೊಳಗಡೆ ನಡೀತಾ ಇದೆ. ಇದರಲ್ಲಿ ವಿಶೇಷತೆ ಅಂತ ಹೇಳಂದ್ರೆ ಇಲ್ಲ 70ಕ್ಕಿಂತ ಜಾಸ್ತಿ ಸ್ಟಾಲ್ಸ್ಗಳು ಬೇರೆ ಬೇರೆ ರಾಜ್ಯಗಳಿಂದ ಅವರ ಏನು ಕೈಮಗ್ಗಳ ಅದರೊಳಗಡೆ ಇರ್ಬೋದು, ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಇದ್ರೊಳಗಡೆ ಮತ್ತೆ ಮಾರಾಟ ಇದ್ರೊಳಗಡೆ ಕೂಡ ಇದೆ. ನಾನು ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ಅವರಲ್ಲಿರುವಂತಹ ಹತ್ತು ಹಲವಾರು ವೈವಿಧ್ಯಮಯವಾಗಿ ರೆಡಿ ಮಾಡಿರುವಂತಹ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ಗಳು ಇಲ್ಲಿ ಬಂದಿದೆ. ಮೈಸೂರಿನ ಜನತೆಗೆ ಇದೊಂದು ವಿಶೇಷವಾದಂತಹ ಒಂದು ಅವಕಾಶ. ನಮ್ಮಲ್ಲಿ ರೆಗ್ಯುಲರ್ ಆಗಿ ಜೆಎಸ್ಎಸ್ ಅರ್ಬನ್ ಹಾತಲ್ಲಿ ಅವ್ರದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ವರ್ಗದ ವಿಸಿಟರ್ಸ್ಗಳು ಇಲ್ಲಿರ್ತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರೊಳಗಡೆ ಇನ್ನೂ ವಿಶೇಷವಾದಂತಹ ಪ್ರಾಡಕ್ಟ್ಸ್ಗಳು ಇಲ್ಲಿರೋದ್ರಿಂದ ಮೈಸೂರಿನವರಿಗೆ ಇದೊಂದು ಅವಕಾಶ ಬೇರೆ ರಾಜ್ಯದ ವಸ್ತುಗಳನ್ನ ಫೀಲ್ ಮಾಡೋದಕ್ಕೆ, ಅವನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಮತ್ತೆ ಪರ್ಚೇಸ್ ಮಾಡಿ ಅದನ್ನ ಎನ್ಕರೇಜ್ ಮಾಡೋದಕ್ಕೂ ಕೂಡ ಇದೊಂದು ಅವಕಾಶ. ಬಹಳಷ್ಟು ಜನಕ್ಕೆ ಈಗ ಜಾರ್ಖಂಡ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಒಂದು ಕ್ವಾಲಿಟಿ ಆಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಆನ್ಲೈನಲ್ಲಿ ತಗೊಳ್ಳೋಂಥ ಅವಕಾಶಗಳಿದ್ರು ಇದನ್ನು ಫೀಲ್ ಮಾಡಿ ತಗೊಳ್ಳೋಕ್ಕೆ ಇದೊಂದು ವಿಶೇಷ ಅವಕಾಶ ಇದೆ. ವಿ ಆರ್ ಲೈಕ್ ಎನ್ಕರೇಜಿಂಗ್ ಇಟ್. ಎಲ್ಲ ಎಲ್ಲ ನಾನು ಜೆಎಸ್ಎಸ್ ಇದರೊಳಗಡೆ ನಾನು ಫಸ್ಟ್ ಆಫ್ ಆಲ್ ಈ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಭಾಳ ಖುಷಿಯಾಗಿರುವಂಥದ್ದು. ವರ್ಷದ ಎಲ್ಲ ದಿವಸಗಳಲ್ಲೂ ಅವೈಲಬಲ್ ಆಗಿರುವಂಥ ಜಾಗ, ಇನ್ನೂ ಕೂಡ ಜೆಎಸ್ಎಸ್ ಸಂಸ್ಥೆಗಳಿಂದ ಇನ್ನೂ ಹೆಚ್ಚಿನ ಒಂದು ಇದರೊಳಗಡೆನೂ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜಿಲ್ಲಾಡಳಿತದಿಂದ ಈ ರೀತಿ ಓಪನ್ ಸ್ಪೇಸಸ್ಗಳನ್ನು ಮಾಡಿಕೊಂಡು ಜನಗಳಿಗೆ ಎಲ್ಲ ರೀತಿಯಾದಂಥ ಒಂದು ಇಂಟ್ರೆಸ್ಟೆಡ್ ಪೀಪಲ್ ಎಲ್ಲ ಏಜಿನ ಪೀಪಲ್ಗಳಿಗೂ ಕೂಡ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಪ್ರತಿ ದಿವಸನೂ ಕೂಡ ಇರುವಂಥ ಒಂದು ಎಂಟರ್ಟೈನ್ಮೆಂಟು ಮತ್ತು ಒಂದು ಪರ್ಚೇಸ್ಗೆ ಒಂದು ರಿಕ್ರಿಯೇಷನ್ ಒಂದು ಏರಿಯಾಸ್ಗಳನ್ನು ಮಾಡೋದು ಒಂದು ಪ್ಲಾನ್ ಇರುತ್ತೆ. ಅದರಲ್ಲಿ ಜೆಎಸ್ಎಸ್ನವರ ಸಪೋರ್ಟ್ ಭಾಳ ಇದ್ರೊಳಗಡೆ ಈ ಅರ್ಬನ್ ಹಾತ್ನ ಇನ್ನೂ ಕೂಡ ಇಂಪ್ರೂವೈಸ್ ಮಾಡೋದು ಅವ್ರ ಜೊತೆಗೆ ಚರ್ಚೆ ಮಾಡ್ಕೊಂಡು ಡೆವಲಪ್ ಮಾಡಿ. ಎಂ ಬಿ ದೇಬೇರಿ ಅಂತ, ಫಾರ್ಮರ್ ಸೆಕ್ರೆಟರಿ ಕಾರ್ಮಿಕ ಇಲಾಖೆ. ಈಗ ತಮ್ಮ ಜೊತೆ ಇಲ್ಲಿ ನೋಡಿದ ಜೊತೆ ಬಹಳಷ್ಟು ಹ್ಯಾಂಡ್ಲೂಮು ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಬಹಳಷ್ಟು ಹ್ಯಾಂಡ್ಲೂಮಲ್ಲಿ ಈಗ ಮಧುಬನಿ ಇದೆಯಲ್ಲ, ಅದು ನಮಗೆ ಜಿ ಐ ಟಿ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ನೋಡಿದ್ವಿ. ಇದು ಎಲ್ಲ ಏನಂದರೆ ತೋರಿಸತ್ತಂದರೆ ನಮ್ಮ ಜನರಲ್ಲಿ ಇರುವಂಥ ಕೌಶಲ್ಯ, ಆ ಕೌಶಲ್ಯವನ್ನು ನಾವು ಯಾವ ರೀತಿ ಮಾಡಬೇಕು. ಆದರೂ ಕೆಲವರು ಹೇಳಿದರು, ಕೆಲವರು ಮನೆಗೆ ಆನ್ಲೈನ್ ಇದನ್ನು ಸಹಿತ ಅವರಿಗೆ ಆದೇಶಗಳು ಬರ್ತವೆ, ಅಲ್ಲಿಂದಾನು ಇದನ್ನು ಮಾಡ್ತಾ ಇದೀವಿ. ಇದರಿಂದ ಏನು ಅಂದರೆ ನಾವು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಕಲೆಗಳನ್ನು ನಾವು ಬೆಳೆಸಿದಂಗಾಗತ್ತೆ. ಈಗ ಫಾರ್ಮ್ಸ್ ಬಂದಿದೆ, ಬೇರೆ ಎಲ್ಲ ಬಂದಿದೆ, ಆದರೂ ಸಹಿತ ಹಳೆ ನಮ್ಮ ಕಸುಬುಗಳು ಏನಿದ್ವಲ್ಲ ಇವೆಲ್ಲವನ್ನು ಬೆಳೆಸಿ ಮತ್ತು ಸಿಲ್ಕ್ ಆಗಲಿ ಕಾಟನ್ ಆಗಲಿ ಅವುಗಳ ಮೇಲೆ ಇದನ್ನು ಮಾಡ್ತಾ ಇದ್ದರು. ಈ ಮಧುಬನಿ ಪೇಂಟಿಂಗ್ ಅಂದರೆ ಭಾಳ ಜನ ಗೊತ್ತಿಲ್ಲ ಮಧುಬನಿ. ಆಮೇಲೆ ನಮ್ಮ ವೆಸ್ಟ್ ಬೆಂಗಾಲ್ ಸಿಲ್ಕ್ ಸಾರಿಗಳು ಇದೇ ರೀತಿ, ನಮ್ಮ ಇಲ್ಕಲ್ ಸಾರಿಗಳು ಅದೇ ರೀತಿ ಬಹಳಷ್ಟು ಪ್ರಸಿದ್ಧವಾದ ಇದು ನಮ್ಮ ಕಲೆಗಳು ಇಲ್ಲೆಲ್ಲ ನಾವು ನೋಡ್ಬೋದು. ಇದು ಸುಮಾರು 70 ಶಾಪ್ಗಳಿದೆ, ಇದೆಲ್ಲ ನೋಡಿದ ಮೇಲೆ ಇದು ಇನ್ನಷ್ಟು ನಾವೆಲ್ಲರೂ ಹೆಲ್ಪ್ ಮಾಡಬೇಕು. ನಮ್ಮ ಮೈಸೂರು ಜನತೆ ಸುತ್ತಮುತ್ತಲಿನ ಜನರು ಬಂದು ನೋಡಿದರೆ ಅವ್ರಿಗೊಂದು ಇದು ಆಗುತ್ತೆ, ಅಲ್ಲದೆ ಖರೀದಿ ಮಾಡಿದರೂ ಸಹಿತ ಇನ್ನಷ್ಟು ಅವರಿಗೆ ಒಂದು ಹುರುಪು ತಂದುಕೊಡುತ್ತೆ ಅಂತ ತಿಳ್ಕೊಂಡು ಇದು ಇನ್ನಷ್ಟು ಮುಂದುವರಿಲಿ. ಡೆಲ್ಲಿ ಅರ್ಬನ್ ಹಾತ್ಗಿಂತ ನಮ್ಮ ಜೆಎಸ್ಎಸ್ ಅರ್ಬನ್ ಹಾತು ಇನ್ನಷ್ಟು ಬೆಳಿಲಿ ಅಂತ ನಿಮ್ಮೆಲ್ಲರೂ ಕೇಳ್ತಾರೆ. ಮುಂದಿನ ವಾರ್ತೆ ಗರಿ ನಿಮ್ಮ ಮನದಾಳದ ಗರಿ.